ಡಿ ಸ್ಟೂಡೆಂಟ್ಸ್, ವೆರಿ ಗುಡ್ ಆಫ್ಟರ್ನೂನ್ ಆಲ್. ಲಾಸ್ಟ್ ಕ್ಲಾಸಲ್ಲಿ ನಾವು ಫೀನಲ್ ಅಸಿಡಿಕ್ ನೇಚರ್ ಸ್ಟಡಿ ಮಾಡಿದ್ವಿ, ಎಲೆಕ್ಟ್ರಾನಿಕ್ ಡ್ರಾಯಿಂಗ್ ಗ್ರೂಪ್ನ ಟಚ್ ಮಾಡಿದರೆ ವಾಟ್ ಅಬೌಟ್ ದ ಅಸಿಡಿಕ್ ನೇಚರ್ ಆಫ್ ಫೀನಲ್ಸ್ ಅಂತ ಸ್ಟಡಿ ಮಾಡಿದ್ವಿ. ಆಮೇಲೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ನ ಅಟ್ಯಾಕ್ ಮಾಡಿದರೆ ಅಸಿಡಿಟಿ ಆಫ್ ಫೀನಲ್ಸ್ ಏನಾಗಿದೆ ಅಂತ ಸ್ಟಡಿ ಮಾಡಿದ್ವಿ. ಅದೇ ರಿಡಕ್ಷನ್ ಆಫ್ ರಿಡಕ್ಷನ್ ಸ್ಟಡಿ ಮಾಡಿದ್ವಿ, ರೆಸೋನೆನ್ಸ್ ಸ್ಟ್ರಕ್ಚರ್ನ ಸ್ಟಡಿ ಮಾಡಿದ್ವಿ. ಹೌದಲ್ಲ, ಇವತ್ತಿನ ಕ್ಲಾಸಲ್ಲಿ ನಾನು ಎರಡು ಮೋಸ್ಟ್ ಇಂಪಾರ್ಟೆಂಟ್ ನೇಮೋ ರಿಯಾಕ್ಷನ್ಸ್ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಒಂದು ಕೋಲ್ಬೇಸ್ ರಿಯಾಕ್ಷನ್ಸ್, ನೆಕ್ಸ್ಟ್ ಒಂದು ರೈನೋಟೈಮ್ ರಿಯಾಕ್ಷನ್ಸ್. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ಫೀನಾಲ್ಸ್ನ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಅಂದರೆ ಎರಡು ಕೋಲ್ಬೇಸ್ ಮತ್ತು ರೈನೋಟೈಮ್ ರಿಯಾಕ್ಷನ್ಸ್. ನೆನ್ಪಿಟ್ಕೋಬೇಕು, ಇದನ್ನು ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ಅಂತ ಹೇಳ್ಕೊಡಕ್ಕೆ ಕೊಟ್ಟಿದ್ದೀನಿ ಕೋಲ್ಬೇಸ್ ರಿಯಾಕ್ಷನ್. ಕೋಲ್ಬೇಸ್ ರಿಯಾಕ್ಷನ್ ಕೋಲ್ಬೇಸ್ ರಿಯಾಕ್ಷನ್ಸ್ ಏನು ಸ್ಟಡಿ ಮಾಡ್ತೀವಿ, ಏನಾದರೂ ಪ್ರಿಪ್ರೇಷನ್ ಮಾಡ್ತೀವಿ, ಫೈನಲ್ ಪ್ರಾಪ್ ಅಂತ ನೋಡ್ಕೊಳ್ಳಿ. ಕೋಲ್ಬೇಸ್ ರಿಯಾಕ್ಷನ್ಸಲ್ಲಿ ನಮಗೆ ಬರೋದು ಸ್ಯಾಲಿಸಿಲಿಕ್ ಆ್ಯಸಿಡ್. ಏನು ಬರುತ್ತೆ ನಮ್ಮದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಬರುತ್ತೆ. ವಿ ಗೆಟ್ ಸ್ಯಾಲಿಸಿಲಿಕ್ ಆ್ಯಸಿಡ್, ವಿ ಗೆಟ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಇನ್ನು ರೈಬೋಟೈಮ್ ರಿಯಾಕ್ಷನ್ಸಲ್ಲಿ ವಿ ಗೆಟ್ ಸ್ಯಾಲಿಸಿಲ್ ಆಲ್ಡಿಹೈಡ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಸ್ಯಾಲಿಸಿಲ್ ಆಲ್ಡಿಹೈಡ್ ಇಲ್ಲಿ ನೋಡ್ಕೊಳ್ಳಿ, ಇದು ಸಿಸ್ ಫಿನಾಲ್ ಫಿನಾಲ್ ಏನಂತ ಕೂಡ ಸಿ ಎಚ್ ಓನ ಸೇರಿಸಿ ಇರ್ತದೆ. ಇದಕ್ಕೆ ನಾವು ಬೆನ್ಸಾಡ್ ಸ್ಯಾಲಿಸಿಲ್ ಆಲ್ಡಿಹೈಡ್ ಅಂತ ಹೇಳ್ತೀವಿ. ಬೆನ್ಸ್ ಫಿನಾಲ್ಗೆ ಸಿ ಎಚ್ ಓ ಸೇರಿಸಿದ್ರೆ ಬೆನ್ಸಾಡಿಹೈಡ್, ಸ್ಯಾಲಿಸಿಲ್ ಆಲ್ಡಿಹೈಡ್ ಅಂತ ಹೇಳ್ತೀವಿ. ಜಸ್ಟ್ ಬೆನ್ಸಿನ್ಗೆ ಸಿ ಎಚ್ ಓ ಇದ್ರೆ ದಿಸ್ ಇಸ್ ಅ ಬೆನ್ಸಾಡಿಹೈಡ್. ಬೋತ್ ಗ್ರೂಪ್ ಅಂಡ್ ಸಿ ಎಚ್ ಓ ಗ್ರೂಪ್ ಅಟ್ಯಾಚ್ ಟು ದ ಬೆನ್ಸಿನ್ ರಿಂಗ್ ವಿಲ್ ಕಾಲ್ ಇಟ್ ಇಸ್ ಅ ಸ್ಯಾಲಿಸಿಲ್ ಆಲ್ಡಿಹೈಡ್ ಅಂತ ಹೇಳ್ತೀವಿ. ಸ್ಯಾಲಿಸಿಲ್ ಆಲ್ಡಿಹೈಡ್, ಸ್ಯಾಲಿಸಿಲ್ ಆಲ್ಡಿಹೈಡ್, ಸ್ಯಾಲಿಸಿಲ್ ಆಲ್ಡಿಹೈಡ್ ಅಂತ ಹೇಳ್ತೀವಿ. ಅದೇ ಥರ ದಿಸ್ ಇಸ್ ಅ ಬೆನ್ಸಿನ್, ಇದಕ್ಕೆ ಏನಾದ್ರೂ ಸಿ ಓ ಎಚ್ ಓ ಗ್ರೂಪ್ ಅಟ್ಯಾಚ್ ಆಗ್ತದೆ, ನಾವು ಬೆನ್ಸೋರಿಕ್ ಆಸಿಡ್ ಅಂತ ಹೇಳ್ತೀವಿ. ಓಕೆ, ಓ ಎಚ್ ಇದ್ರೆ ಫಿನಾಲ್, ಸಿ ಓ ಎಚ್ ಇದ್ರೆ ಬೆನ್ಸೋರಿಕ್ ಆಸಿಡ್. ಓ ಎಚ್ ಮತ್ತು ಸಿ ಓ ಎಚ್ ಎರಡು ಕೂಡ ಇದ್ರೆ ಇದಕ್ಕೆ ನಾವು ಹೇಳ್ತೀವಿ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಹೇಳ್ತೀವಿ. ಸ್ಯಾಲಿಸಿಲಿಕ್ ಆಸಿಡ್ ಅಥವಾ ಫಿನಾಲ್ಗೆ ಸಿ ಎಚ್ ಓ ಇದ್ರೆ ಸ್ಯಾಲಿಸಿಲ್ ಆಲ್ಡಿಹೈಡ್, ಫಿನಾಲ್ಗೆ ಸಿ ಓ ಎಚ್ ಗ್ರೂಪ್ ಇದ್ರೆ ಸ್ಯಾಲಿಸಿಲಿಕ್ ಆಸಿಡ್. ಇವೆರಡನ್ನ ಪ್ರಿಪ್ರೇಷನ್ ಮಾಡ್ತೀವಿ ಫಿನಾಲ್ ಯೂಸ್ ಮಾಡ್ಕೊಂಡು. ಹಾಗಾದ್ರೆ ಫಿನಾಲ್ ಕೊಲ್ಬೇಸ್ ರಿಯಾಕ್ಷನ್ಸ್ ಏನೇ ಸ್ಟಡಿ ಮಾಡ್ತೀವಿ, ಏನ ಪ್ರಿಪ್ರೇಷನ್ ಮಾಡ್ತೀವಿ ಅಂತಂದ್ರೆ ಈ ಆಫ್ ಪ್ರಿಪೇರ್ ಸ್ಯಾಲಿಸಿಲ್ ಆಲ್ಡಿಹೈಡ್. ಇಂದ ರೈಮರ್ ಟೈಮರಿಯೇಷನ್ಸ್ ಯಾವ ಪ್ರಿಪೇರ್ ದ ಸ್ಯಾಲಿಸಿಲಿಕ್ ಆಸಿಡ್. ಓಕೆ, ಬಟ್ ಬಂದು ಬರ್ತೀನಿ ನಾನು ಕೊಲ್ಬೇಸ್ ರಿಯಾಕ್ಷನ್ಸ್ ಆಲ್ರೆಡಿ ಬರ್ಕೊಂಡಿದ್ದೀನಿ, ನೋಡ್ಕೊಳ್ಳಿ, ಬರ್ದು ಬರ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫೈನಲ್ ಎಕ್ಸಾಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಕೊಲ್ಬೇಸ್ ರಿಯಾಕ್ಷನ್ಸ್ ಟೇಕ್ ಅಪ್ ಫಿನಾಲ್. ಓಕೆ, ಫಿನಾಲ್ ತಗೊಂಡಿದ್ದೀನಿ. ಫಿನಾಲ್ಗೆ ಏನು ಆ್ಯಡ್ ಮಾಡಬೇಕು ಫಸ್ಟ್ ಅಂತಂದರೆ ವಿ ವಾಂಟ್ ಟು ಆ್ಯಡ್ ಸೋಡಿಯಂ ಹೈಡ್ರಾಕ್ಸೈಡ್. ಏನಕ್ಕೆ ಅಂತಂದ್ರೆ ನಮಗೆ ಫಿನಾಲ್ಗೆ ಒಂದು ಸಾಲ್ಟ್ ಬರಬೇಕು. ಫಿನಾಲ್ಗೆ ಸಾಲ್ಟ್ ಏನಂತಂದ್ರೆ ಸೋಡಿಯಂ ಫಿನೇಟ್ ಇಸ್ ಅ ಸಾಲ್ಟ್ ಅಲ್ವಾ. ನೋಡಿ, ಫಿನಾಲ್ ಸಾಲ್ಟ್ ಆಗಬೇಕು ಅಂತ ಸೋಡಿಯಂ ಫಿನೇಟ್ ಅಥವಾ ಸೋಡಿಯಂ ಫಿನಾಕ್ಸೈಡ್ ಏನಂತ ಹೇಳ್ತೀವಿ, ಸೋಡಿಯಂ ಫಿನೇಟ್ ಅಥವಾ ಸೋಡಿಯಂ ಫಿನೇಟ್ ಅಂತ ಹೇಳ್ತೀವಿ ಅಥವಾ ಸೋಡಿಯಂ ಫಿನಾಕ್ಸೈಡ್ ಅಂತ ಹೇಳ್ತೀವಿ. ಇಫ್ ಆಯಿಲ್ ಒಂದು ಸಾಲ್ಟ್ ಫಾರ್ಮೇಷನ್ ಆಗಬೇಕು ಅಂತಂದ್ರೆ ಫಿನಾಲ್ಗೆ ಬೇಸ್ ಆಗ್ತದೆ. ಏನಕ್ಕೆ ಫಿನಾಲ್ ಅಸಿಡಿಕ್ ಅಂತ ನಿಮ್ಗೆ ಗೊತ್ತಿದೆ, ಬೇಸ್ ಆಗೋದ್ರಿಂದ ಆಸಿಡ್ ಪ್ಲಸ್ ಬೇಸ್ ಏನು ಕೊಡುತ್ತೆ ನಮಗೆ ಸಾಲ್ಟ್ ಬರುತ್ತೆ. ಹೌದಲ್ವಾ, ಸೋಡಿಯಂ ಫಿನೇಟ್ ಬರ್ತದೆ. ಈ ಸೋಡಿಯಂ ಫಿನೇಟ್ ಏನು ಮಾಡಬೇಕು ನಾನು ಅಂತಂದ್ರೆ ಫಸ್ಟ್ ಕಾರ್ಬನ್ ಡೈ ಆಕ್ಸೈಡ್ ಗ್ಯಾಸ್ನ ಪಾಸ್ ಮಾಡಬೇಕು. ಪಾಸ್ ದ ಕಾರ್ಬನ್ ಡೈ ಆಕ್ಸೈಡ್ ಗ್ಯಾಸ್ ಸೋಡಿಯಂ ಫಿನೇಟ್ ಯಾವ ಕಂಡೀಷನಲ್ಲಿ ಅಸಿಡಿಕ್ ಕಂಡೀಷನ್ ಎಚ್ ಪ್ಲಸ್ ಅಂತಂದ್ರೆ ಏನು ಎಚ್ ಪ್ಲಸ್ ದ ಅಸಿಡಿಕ್ ಕಂಡೀಷನ್. ಓಕೆ, ಬೈ ಪಾಸಿಂಗ್ ದ ಕಾರ್ಬನ್ ಡೈ ಆಕ್ಸೈಡ್ ಗ್ಯಾಸ್ ಇನ್ ಅಸಿಡಿಕ್ ಮೀಡಿಯಂ ಇಂಟು ದ ಇಂಟು ದ ಸೋಡಿಯಂ ಫಿನೇಟ್ ವಿ ಗೆಟ್ ಸ್ಯಾಲಿಸಿಲಿಕ್ ಆಸಿಡ್, ವಿ ಗೆಟ್ ಸ್ಯಾಲಿಸಿಲಿಕ್ ಆಸಿಡ್. ಓಕೆ, ಇದನ್ನ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ. ಫಿನಾಲ್ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಫಿನೇಟ್ ಪಾಸಿಂಗ್ ಸಿ ಒಟ್ಟು ಗ್ಯಾಸ್ ಪ್ಲಸ್ ಅಸಿಡಿಕ್ ಮೀಡಿಯಂ ವಿ ಗೆಟ್ ಸ್ಯಾಲಿಸಿಲಿಕ್ ಆಸಿಡ್. ಓಕೆ, ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ರಿಯಾಕ್ಷನ್ ಹೋಗೋಣ, ರೈಮನ್ ರೈಮನ್ ರಿಯಾಕ್ಷನ್. ಇದು ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್, ಎರಡಲ್ಲಿ 100% ಕೇಳಕ್ಕೆ ಇರ್ತಾರೆ. ಓಕೆ, ರೈಮಾಟೈಮನ್ ರಿಯಾಕ್ಷನ್ಸ್ ಹೇಗೆ ನೋಡ್ಕೊಳ್ಳಿ. ರೈಮಾಟೈಮನ್ ರಿಯಾಕ್ಷನ್ಸ್ ಫಸ್ಟ್ ಟೇಕಲ್ ಫಿನಾಲ್. ನಾನು ರಿಂಗೇ ಬರ್ಕೊಡ್ತೀನಿ, ಬಾಂಡದ ರೊಕ್ಕಬೋದು ರಿಂಗ ರೊಕ್ಕಬೋದು. ಓಕೆ, ಮಕ್ಕಳು ರಿಂಗ್ ನಮ್ಗೆ ಮಾತಾಡೋಣ, ಬಾಂಡ್ ಹಾಕೋಣ. ಸೊ ದಿಸ್ ಇಸ್ ಅ ಫಿನಾಲ್, ದಿಸ್ ಇಸ್ ಅ ಫಿನಾಲ್ ಪ್ಲಸ್ ಫಿನಾಲ್ಗೆ ಏನು ಆ್ಯಡ್ ಮಾಡ್ತೀವಿ ಅಂತಂದರೆ ಸಿ ಎಚ್ ಸಿ ಎಲ್ ತ್ರೀ. ಸಿ ಎಚ್ ಸಿ ಎಲ್ ತ್ರೀ ಅಂತಂದ್ರೆ ಏನು, ಸಿ ಎಚ್ ಸಿ ಎಲ್ ಅಂತಂದ್ರೆ ನಾನು ಹ್ಯಾಲೋ ಆಲ್ಕೇನ್ಸ್ ಅಂತ ಯಾವ ಐದು ಸ್ಟೆಪ್ ಸ್ಟಡಿ ಮಾಡಿದ್ದೀರ. ಸಿ ಎಚ್ ದಿಸ್ ಅ ಪಾಲಿ ಹ್ಯಾಲೋ ಪಾಲಿ ಹ್ಯಾಲೈಟ್ ಪಾಲಿ ಹ್ಯಾಲೋ ಆಲ್ಕೇನ್ ಅಂತ ಹೇಳ್ತೀವಿ. ಓಕೆ, ಸಿ ಎಚ್ ಸಿ ಎಲ್ ಅಂತ ನಿಮ್ಗೆ ಬರ್ಕೊತೀವಿ ನಾನು ಸಿ ಎಲ್ ಸಿ ಎಲ್ ಸಿ ಎಲ್ ಸಿ ಎಲ್ ಎಚ್. ಓಕೆ, ಅಂದರೆ ಕ್ಲೋರೋಫಾರ್ಮ್ ಅಂತ ಹೇಳ್ತೀವಿ. ಇಟ್ಸ್ ಅ ಕ್ಲೋರೋಫಾರ್ಮ್, ಎಲ್ಲರಿಗೂ ಕೂಡ ಗೊತ್ತಿದೆ. ಮೂರ್ಛೆ ಹೋಗಿಸ್ಬೇಕು ಅಂತಂದರೆ ಹ್ಯಾಂಡ್ ಕಲ್ಚರ್ಸ್ಗೆ ಏನೋ ಒಂದು ಲಿಕ್ವಿಡ್ನ ಹಾಕ್ಬಿಟ್ಟು ಸ್ಮೆಲ್ ತೋರಿಸ್ತಾರೆ, ಅದು ಮೂರ್ಛೆ ಹೋಗುತ್ತೆ. ಓಕೆನಾ, ಅಂದರೆ ಆ ಬಾಡಿ ಇರೋಂಥ ಒಂದು ಏನಿದೆ, ಓಕೆ, ಬಾಡಿ ಇರೋಂಥ ಒಂದು ಕಾನ್ಷಿಯಸ್ನೆಸ್ನ ಹೋಗೋ ಮಾಡುತ್ತೆ ಈ ಒಂದು ಕ್ಲೋರೋಫಾರ್ಮ್ ಡೈರೆಕ್ಟಾಗಿ. ನಮಗೆ ಅದು ನಮ್ಮ ಬ್ರೈನ್ ಜೊತೆಗೆ ಆ್ಯಕ್ಟಿವಿಟಿನ ಶೋ ಮಾಡ್ಬಿಟ್ಟು ಗ್ಯಾಸ್ ಟು ಪ್ರೊಡ್ಯೂಸ್ ಆ್ಯಕ್ಟಿವಿಟಿ ಆಫ್ ದಿ ಬ್ರೈನ್ ಫಂಕ್ಷನ್. ಯಾವುದು ಕ್ಲೋರೋಫಾರ್ಮ್, ಇದು ಸಿ ಎಸ್ ಸಿ ಎಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಕ್ಲೋರೋಫಾರ್ಮ್ ಜೊತೆಗೆ ಏನು ಆ್ಯಡ್ ಮಾಡ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡ್ತೀವಿ. ಆ್ಯಡ್ ಕ್ಲೋರೋಫಾರ್ಮ್ ಅಲಾಂಗ್ ಸೋಡಿಯಂ ಹೈಡ್ರಾಕ್ಸೈಡ್, ಅಲಾಂಗ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ನಮಗೇನು ಬರುತ್ತೆ ಅಂತಂದರೆ ವಿ ಗೆಟ್ ಇಂಟರ್ಮೀಡಿಯೇಟ್ ಆಫ್
the reaction Na plus O minus. So this is the intermediate. जो तो दी रहे थे E OH होगा तो E OH चो E H चो water होगा तो वही इतना minus चीज़ होता बढ़ती नहीं then E Na E बंद कर कौन तो O Na आए थे O minus Na plus आए थे next CH CL के लिए ना ये लगा कर ये लगा कर बना तो कार्बन नहीं दें E कार्बन लगा कर बना हाइड्रोजन नहीं होता है ना show कर देते हैं शक्कर के लिए पर each carbon is containing one hydrogen atom because the formula of benzene is 6H6 each carbon is attached to one carbon atom so here is what happens this cl and this h has to release minus hcl nodi idralli water kuda varuvalto NaOH water remove maadto ee chloroform idagiranta h idagiranta one cl okay alli enaytu minus hcl aitte idu kodranta cl h to one minus cl sarthe chcl to aitte kodalva there are two cl is there so chcl to ee chcl to idu ch cl to idike now इंटरमीडिएट next step ಏನ ಆಗುತ್ತೆ again this intermediate state of phenol can be reacts with the sodium hydroxide again reacts with the sodium hydroxide sodium hydroxide ಜೊತೆ react ಆಗಕ್ಕೆ ಏನು ಬರ್ತದೆ ಅಂದ್ರೆ we get a product CO ಇಲ್ಲಿ ಇರುತ್ತೆ O plus Na O minus Na plus ಇರುತ್ತೆ ಈ CHCl ಇರುತ್ತಲ್ವಾ ಈ ಜಾಗದಲ್ಲಿ CHO ಬರುತ್ತೆ ಆಲ್ಡಿಹೈಡ್ ಬರುತ್ತೆ ನೋಡಿ CHEO ಬರುತ್ತೆ EO ಬರುತ್ತೆ ಈ ನೋಡ್ಕೊಂಡಿದ್ದು ಅಲ್ಲಿ ನೋಡ್ಕೊಂಡಿದ್ದೇನೆ ಇದರಲ್ಲಿ ಇದೆ ನೋಡ್ಕೊಂಡಿದ್ದೀನಿ ನಾ NaCl ಅಂಡ್ HCl ಅವರ ಹೋಗುತ್ತೆ NaCl ಅಂಡ್ ಇನ್ನೊಂದು ನೋಡ್ಕೊಂಡು HCl ಆಗಿ ಹೊರಗಡೆ ಹೋಗುತ್ತೆ ನೆಕ್ಸ್ಟ್ ಅಗೇನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ಆಸಿಡ್ ಅಗೇನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಲಿಸಿಸ್ ಮಾಡ್ತೀನಿ ಅಂದ್ರೆ ಆಸಿಡ್ ನ ಆಡ್ ಮಾಡ್ತೀನಿ ಓಕೆ ಆಸಿಡ್ ಈಗ ಏನಾಗ್ತದೆ ಇದರಲ್ಲಿ ENA ರೀಪ್ಲೇಸ್ ಆಗಿ ಪ್ರಾಕ್ಟೀಸ್ ಮಾಡಿ ಒಂದ್ಸಲ ನನಗೆ ನೋಡ್ಕೊಂಡಲ್ಲೇ ಬರೆದು ಸೆಂಡ್ ಮಾಡಿ ಆಗ್ಬೋದಲ್ವಾ ಲೈಕ್ ಥ್ಯಾಂಕ್ ಯು